ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಟಾರ್ ಚಾನಲ್ ಇವತ್ತು ನಿಮಗೆ ಟೇಸ್ಟಿಯಾದ ಹೆಲ್ತಿಯಾದ ರಾಗಿ ಇಡಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದು ಮಾಡೋಕ್ಕೆ ಒಂದು ಹತ್ತು ನಿಮಿಷ ಸಾಕು ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮಾಡ್ತೀವೋ ಅಷ್ಟೇ ಟೇಸ್ಟಿಯಾಗಿ ಹೆಲ್ತಿಯಾಗಿರೋ ಫುಡ್ಡು ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಕೆಲವ್ರು ವೀಕ್ಷಕರು ಈ ಅನಿಲ್ ರಾಗಿ ಸೇಮ್ಯ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಅಂತ ಕೇಳಿದ್ರು ಅದರಿಂದ ಫಸ್ಟು ಈ ರಾಗಿ ಸೇಮ್ಯದಲ್ಲಿ ನಿಮಗೆ ಮಾಡಿ ತೋರಿಸ್ತೀನಿ ನಾನು ಇವಾಗ ಇವತ್ತು ಎರಡು ಪ್ಯಾಕೆಟ್ ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡಿಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಳ್ಳಿ ಈಗ ಇದು ತುಂಬ ನೆಟ್ಟಿಗಿರುತ್ತೆ ಹಂಗೆ ಕಡ್ಡಿ ಥರ ನಮಗೆ ಇದನ್ನು ಡೈರೆಕ್ಟಾಗಿ ಫ್ರೈ ಮಾಡೋಕ್ಕಾಗಲ್ಲ ಅದರಿಂದ ಸ್ವಲ್ಪ ನೀರು ಹಾಕಿ ಅದನ್ನು ಸ್ವಲ್ಪ ಹೊತ್ತು ನೆನೆಸ್ಬೇಕು ಒಂದು ಮೂರು ನಿಮಿಷ ನೆನೆಸಿದ್ರೆ ಸಾಕು ಫ್ರೆಂಡ್ಸ್ ಜಾಸ್ತಿ ಹೊತ್ತು ನೆನೆಸೋದು ಬೇಡ ತುಂಬ ಸಾಫ್ಟಾಗಿಬಿಡತ್ತೆ ಆಮೇಲೆ ಜಸ್ಟ್ ಒಂದು ಮೂರು ನಿಮಿಷ ಚೆನ್ನಾಗಿ ನೀರು ಅದು ಮುಳುಗೋವರೆಗೂ ನೀರು ಹಾಕ್ಬಿಟ್ಟು ಆಮೇಲೆ ಒಂದು ಮೂರು ನಿಮಿಷ ನೆನೆಸಕ್ಕೆ ಬಿಡಿ ಈಗ ಇದರಲ್ಲೇ ಒಂಚೂರು ಅರ್ಧ ಚಮಚ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ ಆಗ ಅದರಲ್ಲಿ ರಾಗಿ ಸೇಮ್ಯದಲ್ಲಿ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಒಂದು ಚೂರು ಒಂದ್ಸರಿ ಕಲಿಸ್ಬಿಟ್ಟು ಓಕೆ ಫ್ರೆಂಡ್ಸ್ ಇವಾಗ ನಮ್ಗೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ ಈ ರೀತಿ ಎರಡು ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ತೆಂಗಿನಕಾಯಿ ತುರಿ ಸ್ವಲ್ಪ ಮತ್ತು ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ನಾಲ್ಕು ಒಣಗಿದ ಮೆಣಸಿನ್ಕಾಯಿ ಆಮೇಲೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಆಮೇಲೆ ಗೋಡಂಬಿ ಒಂದು ಹತ್ತು ತೊಗೊಂಡಿದ್ದೀನಿ ಮತ್ತು ಕಡಲೆ ಬೀಜ ಒಂದು ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಇದು ಆಪ್ಷನಲ್ಲು ಬೇಕಾದರೆ ತೊಗೊಬೋದು ಇಲ್ಲದ್ರೆ ಅವಾಯ್ಡ್ ಮಾಡಿಬಿಡ್ಬೋದು ಈಗ ನಾವು ನೆನೆಸಿಟ್ಟಿರುವ ಈ ರಾಗಿ ಸೇಮಿಯಾನ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಚೆನ್ನಾಗಿ ಬಗ್ಸ್ಕೊಬಿಡೋಣ ನೀರನ್ನ ಈಗ ನೀರು ಇಲ್ದಿರ ಚೆನ್ನಾಗಿ ಸ್ಟ್ರೈನ್ ಮಾಡಿ ಆಯಿತು ಈಗ ಒಂದು ಇಡ್ಲಿ ಪಾತ್ರೆ ತೊಗೊಂಡು ಸ್ವಲ್ಪ ನೀರು ಚೆನ್ನಾಗಿ ಹಾಕಿ ಅದು ಕುದ್ದಿದೆ ಫ್ರೆಂಡ್ಸ್ ಈಗ ಇಡ್ಲಿ ಪ್ಲೇಟ್ ಇಟ್ಬಿಟ್ಟು ಆ ಬಟ್ಟೆನ ಸ್ವಲ್ಪ ಒದ್ದೆ ಮಾಡ್ಕೊಳ್ಳಿ ನಂತರ ನಾವು ಮಾಡಿಟ್ಟಿರುವ ರಾಗಿ ಸೇಮಿಯಾನ ಅದ್ರ ಮೇಲೆ ಹಾಕ್ಬಿಟ್ಟು ಸ್ವಲ್ಪ ಎಲ್ಲ ಸೈಡು ಸ್ಪ್ರೆಡ್ ಆಗೋ ರೀತಿ ಒಂದೇ ಜಾಗದಲ್ಲಿ ಹಾಕಿದಿರ ತೆಳುವಿಗೆ ಹಾಕಿ ಆಮೇಲೆ ಬೇಗ ಬೇಯ್ ಒಂದು ಹತ್ತು ನಿಮಿಷ ಬೇಯಿದ್ರೆ ಸಾಕು ಇದ್ರ ಮೇಲೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೋಣ ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಬೆಂದರೆ ವಾಸನೆ ಗಮ್ಮಂತಿರುತ್ತೆ ಇದೇ ರೀತಿ ನಾವು ಇನ್ನೊಂದು ಪ್ಲೇಟಲ್ಲಿನೂ ಮಿಕ್ಕಿರೋ ಆ ರಾಗಿ ಸೇಮ್ಯಾನ ಅದ್ರ ಮೇಲೆ ಹಾಕ್ಬಿಟ್ಟು ಇದ್ರ ಮೇಲೂ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಬಿಡೋಣ ಸಪೋಸ್ ವ ವಯಸ್ಸಾದವ್ರಿಗೆ ನೀವು ಮಾಡಿಕೊಡ್ತೀರ ಅಂದರೆ ಈ ಕೊಬ್ಬರಿ ತುರಿನ ಅವಾಯ್ಡ್ ಮಾಡಿಬಿಡ್ಬೋದು ಫ್ರೆಂಡ್ಸ್ ಇದು ಆಪ್ಷನಲ್ಲೇ ಓಕೆ ಇವಾಗ ಇದು ಒಂದು ಮುಚ್ಚಿಟ್ಬಿಟ್ಟು ಒಂದು ಹತ್ತು ನಿಮಿಷ ಬೇಯಲಿ ಈ ಅಬೆಯಲ್ಲಿ ಈಗ ಪಕ್ಕದಲ್ಲಿ ಒಂದು ಪ್ಯಾನ್ ಇಟ್ಕೊಳ್ಳೋಣ ಫ್ರೈಯಿಂಗ್ ಪ್ಯಾನು ಅದು ಬೇಯೋ ಹೊತ್ತಿಗೆ ನಾವು ಈ ಕಡೆ ಒಗ್ಗರಣೆ ಹಾಕ್ಬಿಡೋಣ ಫಸ್ಟು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಅದ್ರ ಜೊತೆಗೆ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಸಾಸಿವೆ ಹಾಕ್ಕೊಳ್ಳೋಣ ಚೆನ್ನಾಗಿ ಸಾಸಿವೆ ಸಿಡಿದ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಕಡಲೆಬೇಳೆ ಉದ್ದಿನಬೇಳೆ ಆ್ಯಡ್ ಮಾಡ್ಕೊಳ್ಳೋಣ ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಆ್ಯಡ್ ಇದ್ದೀನಿ ಇದು ಆಪ್ಷನಲ್ ಐ ಫ್ರೆಂಡ್ಸ್ ಸಪೋಸ್ ವಯಸ್ಸಾದವ್ರಿಗೆ ನೀವು ಮಾಡ್ಕೊಡಂಗಿದ್ರೆ ಇದನ್ನು ಅವಾಯ್ಡ್ ಮಾಡಿಬಿಡ್ಬೋದು ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ಇದನ್ನು ಉರಿರಿ ಚೆನ್ನಾಗಿ ಆವಾಗ ತಿನ್ನುವಾಗ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ ರುಚಿಯಾಗಿ ಇಷ್ಟು ನಂತರ ಈಗ ಇದರಲ್ಲಿ ಗೋಡಂಬಿ ಆ್ಯಡ್ ಮಾಡ್ಕೊಳ್ಳೋಣ ಇದು ಆಪ್ಷನಲ್ಲೇ ಸ್ವಲ್ಪ ಹುರಿದ ನಂತರ ಇವಾಗ ಇದರಲ್ಲಿ ನಾವು ಸಣ್ಣಗೆ ಹೆಚ್ಚಿಟ್ಟಿರುವ ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳೋಣ ಈಗ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ಆಗಲೇ ಈ ರೆಸಿಪಿ ಟೇಸ್ಟಿಯಾಗಿರುತ್ತೆ ಇದ್ರ ಜೊತೆಗೆ ಕರ್ಬೇನ್ ಸೊಪ್ಪು ಆ್ಯಡ್ ಮಾಡ್ಕೊಳ್ಳೋಣ ಒಣಗಿದ ಮೆಣಸಿನ್ಕಾಯಿ ಓಕೆ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಹುರಿದಾಯಿತು ಇವಾಗ ಇದರಲ್ಲಿ ನಾವು ರಾಗಿ ಸೇಮ್ಯಾನ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಹತ್ತು ನಿಮಿಷ ಆಗಿದೆ ಚೆನ್ನಾಗಿ ಬೆಂದಿದೆ ರಾಗಿ ಸೇಮ್ಯ ಈ ಇವಾಗ ಈ ಹಿಡಿಯಪ್ಪಮ್ನ ನಾವು ಇದನ್ನೆತ್ತಿ ಅದರಲ್ಲಿ ಫ್ರೈ ಮಾಡಿ ಫ್ರೈ ಮಾಡಿರೋ ಪ್ಯಾನಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಸ್ವಲ್ಪ ಮಾ ಕೇರ್ಫುಲ್ಲಾಗಿ ಹಾಕಿ ಫ್ರೆಂಡ್ಸ್ ಇಂದೋದ್ರೆ ತಟ್ಟೆಗೆ ಹಾಕ್ಕೊಂಡು ಮತ್ತೆ ನೀವು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಬೋದು ಈಗ ಬೇಕಾದರೆ ಒಂಚೂರು ರುಚಿಗೆ ತಗ್ಗ ಹಾಗೆ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ಮತ್ತು ಚೆನ್ನಾಗಿ ನಿಧಾನವಾಗಿ ಸ್ವಲ್ಪ ಕಲಸಿ ಎಲ್ಲ ಜಾಗದಲ್ಲಿ ಆ ಉಪ್ಪು ಸೇರೋ ರೀತಿ ಕಲಸಿಬಿಟ್ಟು ನಿಮಗೆ ಬೇಕಾದರೆ ಕೊಬ್ಬರಿ ಇನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಬೋದು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೋಬಹುದು ಇವಾಗ ಒಂದೆರಡು ನಿಮಿಷ ಚೆನ್ನಾಗಿ ಆ ಲೋ ಫ್ಲೇಮಲ್ಲಿಟ್ಟು ಸ್ವಲ್ಪ ಬಿಸಿಯಾಗೋವರೆಗೂ ಕಲಸಿ ಓಕೆ ಫ್ರೆಂಡ್ಸ್ ಇವಾಗ ನಮ್ಮ ಟೇಸ್ಟಿಯಾದ ರಾಗಿ ವಿಡ್ಯಾಪಮ್ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ನೋಡಿ ತಕ್ಷಣ ತಿನ್ನಬೇಕು ಅನಿಸ್ತಾ ಇದೆ ಅಲ್ವಾ ಇದು ಟೇಸ್ಟಿ ಮಾತ್ರ ಅಲ್ಲ ತುಂಬ ಹೆಲ್ತಿನೂ ನಾವು ಹಬೆಯಲ್ಲೇ ಇದನ್ನು ಬೇಯಿಸೋದ್ರಿಂದ ವಯಸ್ಸಾದವರು ಬಿ ಪಿ ಶುಗರ್ ಡಯಾಬಿಟಿಸ್ ಪೇಷೆಂಟ್ಸ್ ಎಲ್ಲರೂ ಇದನ್ನು ತೊಗೋಬಹುದು ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಮತ್ತು ಇದು ರೆಸಿಪಿನ ಮಿಸ್ ಮಾಡಿದಿರ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಮಾಡಿಕೊಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ನನ್ನ ಜಾಯ್ಸ್ಟಾರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್